ಎಲ್ರಿಗೂ ನಮಸ್ಕಾರ. ಕಳೆದ ಒಂದು 2-3 ಗಂಟೆಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಏನು 135 ಅಡಿ ನೀರಾಗಿದೆ, ಸೇಫ್ಟಿ ಇಲ್ಲ, ಡ್ಯಾಂಕ್ ಏನೋ ತೊಂದರೆ ಆಗುತ್ತೆ, ಅನಾಹುತ ಆಗುತ್ತೆ ಅನ್ನುವಂಥದ್ದು. ದಯವಿಟ್ಟು ನಾನೆಲ್ಲರಲ್ಲೂ ಮೊದಲನೇ ದಿವಸದಿಂದಲೇ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಊಹಾಪೋಹಗಳಿಗೆ ಯಾರು ಕಿವಿ ಕೊಡಬೇಡಿ ಅಂತ ಹೇಳಿ, ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಏನು ನಮಗೆ ಬರ್ತಾ ಇದೆ, ಇನ್ಫ್ಲೋ ಬರ್ತಾ ಇದೆ ನಮಗೆ, 11,000 - 10,000 ಕ್ಯೂಸೆಕ್ಸ್ ವರೆಗೂ ಬರ್ತಾ ಇದೆ. ಅದೇ ರೀತಿ ನಾವು ಇವತ್ತು 11,000ಕ್ಕಿಂತ ಹೆಚ್ಚು ನೀರನ್ನು ಹೊರಗಡೆ ಬಿಟ್ಟಿದ್ದೇವೆ ನದಿ ಪಾತ್ರಕ್ಕೆ, ಮತ್ತು 2 ಬೆಸಿ 700 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿದ್ದೇವೆ. ದಯವಿಟ್ಟು ಯಾರಿಗೂ ಆತಂಕ ಬೇಡ. ಮತ್ತು ನಾಳೆ ಏನು ಸೇಫ್ಟಿ ಮೆಷರ್ಸ್ ಟೀಮ್ ಅಂತ ಹೇಳಿದೆ, ಅವರು ಕೂಡ ನಾಳೆ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಡ್ಯಾಮ್ ಹತ್ರ ಒಂದು ಕಡೆ ನೀರು ಸೋರ್ತಾ ಇದೆ ಅಂತ ಯಾವ್ದೊಂದು ಪಿಕ್ಚರ್ ಹಾಕಿದ್ದೀರಾ. ಅದು ನೀರು ಸೋರ್ತಾ ಇರೋದಲ್ಲ, ತಣುವು ಅಂತ ಹೇಳಿ, ಡ್ಯಾಮ್ಲೆಸ್ ಅಂತ ಹೇಳಿ. ತಣುವು ಅನ್ನೋದು ಡ್ಯಾಮ್ಲೆಸ್. ಈಗ ನಮಗೆ ಶೆಕೆ ಆದ್ರೆ ಹೇಗೆ ಬರುತ್ತೆ ನೀರು, ಆ ರೀತಿಯಾಗಿ. ಹಾಗಾಗಿ ಅದು ಯಾವುದೇ ರೀತಿಯಾದಂತ ತೊಂದರೆ ಅಲ್ಲ. ನಾನು ಕೂಡ ಇವತ್ತು ಸಂಜೆ ವಿಸಿಟ್ ಮಾಡಿ ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ. ದಯವಿಟ್ಟು ಅನವಶ್ಯಕವಾದಂತ ಭಯವನ್ನ ಹುಚ್ಚುವಂತ ಮೆಸೇಜ್ಗಳನ್ನ ಹಾಕಬೇಡಿ. ವರುಣನ ಕೃಪೆ, ಭದ್ರಾ ನೀರು ಎಲ್ಲ ಸೇರಿ ನಮಗೆ ಈ ವರ್ಷ ಹೆಚ್ಚಾಗಿ ನೀರು ಬಂದಿದೆ. ಆದ್ರೆ ಮಳೆ ಅನ್ನೋಂಥದ್ದು ತಡೆಯೋ ಅಂತ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ, ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಪ್ರಕೃತಿ ಮುಂದೆ ನಾವ್ಯಾರು ದೊಡ್ಡವರಲ್ಲ. ಹೆಚ್ಚು ಮಳೆ ಬರ್ತಾ ಇದೆ, ಹಾಗಾಗಿ ನಮಗೆ ಒಳ ಹರಿವು ಕೂಡ ಹೆಚ್ಚಾಗಿದೆ ಡ್ಯಾಮ್ಗೆ. ಯಾವುದೇ ರೀತಿ ಅಂತ ತೊಂದರೆಗಳಿದೆ. ಮತ್ತು ಡ್ಯಾಮ್ ಕಟ್ಟಿದಾರಲ್ಲ, ಕಟ್ಟುವಂತ ಸಂದರ್ಭದಲ್ಲಿ ಆ ಡಿಸೈನ್ ಮಾಡಿರುವಂತದ್ದೇ ಕೂಡ ಬಹಳ ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ನಮ್ಮ ಡ್ಯಾಮಿನ ಹಿಂಭಾಗದಲ್ಲಿ ಹಿನ್ನೀರಲ್ಲಿ ನೀರು ನಿಲ್ಲೋ ಹತ್ರ ಬೆಟ್ಟಗಳಿದೆ. ಪ್ರೆಷರ್ ಎಲ್ಲ ಹೆಚ್ಚಾಗಿ ಆ ಗುಟ್ಟ ಬೆಟ್ಟಗಳೇ ತಗೊಳ್ಳೋದ್ರಿಂದ ಡ್ಯಾಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನ ಮಾಡಿಕೊಳ್ತೇನೆ, ದಯವಿಟ್ಟು ಆತಂಕ ಪಡದೆ, ಬೇರೆಯವ್ರು ನೀವು ಆತಂಕ ಪಡಿಸದೆ ಆರಾಮಾಗಿರಿ. ಭಗವಂತ ಕೂಡ ನಮ್ಮ ಜೊತೆಯಲ್ಲಿದ್ದಾನೆ, ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ. ಮತ್ತು ನೀವು ತಲೆ ಕೆಡಿಸ್ಕೊಂಡು ಇನ್ನೊಬ್ರು ತಲೆನೂ ಕೆಡಿಸುವಂತ ಕೆಲಸವನ್ನ ಮಾಡಬೇಡಿ. ಯಾರಾದ್ರೂ ವಿಪರೀತವಾಗಿ ಈ ರೀತಿ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಖಂಡಿತವಾಗ್ಲೂ ನಾವು ಮುಂದೆ ಕಾನೂನು ಕ್ರಮ ತಗೊಳ್ಳಿಕ್ಕೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಅಂತದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು.